हाय फ्रेंड्स नमस्कार यह वीडियोदल्लि सेल्फी स्टिक ट्रीपैड नानु अनबॉक्स मार्ता जोतेगे आ वंदु सेल्फी स्टिक ट्रीपैड फीचर एनु मत्ते इदर बेले एष्टु इदनेल्ल हेग यूज माडोदु अंत ई वीडियोदल्लि तिळिसिकोडुत्तीनि ಈ ಒಂದು ಸೆಲ್ಫಿ ಸ್ಟಿಕ್ ಟ್ರೈಪಾಡ್ ನಾನು ಫ್ಲಿಪ್ಕಾರ್ಟ್ ಇಂದ ಬುಕ್ ಮಾಡಿದ್ದು ಇದರ ಬೆಲೆ 280 ನಾನು ಈ ಸೆಲ್ಫಿ ಸ್ಟಿಕ್ ಟ್ರೈಪಾಡ್ ಲಿಂಕ್ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಬೇಗ ಅಂತಂದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೊಬಹುದು ನೆಕ್ಸ್ಟ್ ಇವಾಗ ಈ ಬಾಕ್ಸ್ ನ ಓಪನ್ ಮಾಡ್ತಾ ಇದೀನಿ ಓಪನ್ ಮಾಡಿದಾಗ ಅದರೊಳಗಡೆ ಇನ್ನೊಂದು ಬಾಕ್ಸ್ ಇದೆ ಆ ಬಾಕ್ಸ್ ನ ಸಹ ಈ ರೀತಿ ತಗೋತೀನಿ ತಗೊಂಡು ನೀವು ಇಲ್ಲಿ ನೋಡ್ತಾ ಇರಬಹುದು ಈ ಬಾಕ್ಸ್ ಮೇಲ್ಗಡೆ ಕೆಲವು ಸೆಲ್ಫಿ ಸ್ಟಿಕ್ಸ್ ಇಮೇಜಸ್ ಇವೆ ನೀವು ಇಲ್ಲಿ ನೋಡ್ತಾ ಇರಬಹುದು ಮತ್ತೆ ಇಲ್ಲಿ ಮೇಡ್ ಇನ್ ಇಂಡಿಯಾ ಅಂತಾನೂ ಸಹ ಇಲ್ಲಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ನೆಕ್ಸ್ಟ್ ಈ ಬಾಕ್ಸ್ ಅಲ್ಲಿ ಇರುವಂತಹ ಸೆಲ್ಫಿ ಸ್ಟಿಕ್ ನ ನೋಡೋಣ ಬಾಕ್ಸ್ ನ ಓಪನ್ ಮಾಡ್ತಾ ಇದೀನಿ ಪ್ಯಾಕೇಜಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟವರೆ ಬಾಕ್ಸ್ ನ ಓಪನ್ ಮಾಡ್ತಾ ಇದೀನಿ ಓಪನ್ ಮಾಡ್ತಿದ್ದಾಗನೇ ಇಲ್ಲಿ ನೀವು ನೋಡ್ತಾ ಇರಬಹುದು ಒಂದು ಕವರ್ ಇದೆ ಆ ಕವರ್ ನ ಸಹ ಈ ರೀತಿ ತೆಗಿತೀನಿ ಇಲ್ಲಿ ಒಂದು ಸೆಲ್ಫಿ ಸ್ಟಿಕ್ ಮತ್ತೆ ಒಂದು ಯೂಸರ್ ಮ್ಯಾನುಯಲ್ ಇದೆ ಈ ಒಂದು ಯೂಸರ್ ಮ್ಯಾನುಯಲ್ ಕಾರ್ಡ್ ಅಲ್ಲಿ ಈ ಸೆಲ್ಫಿ ಸ್ಟಿಕ್ ನ ಹೇಗೆ ಯೂಸ್ ಮಾಡೋದು ಅಂತ ಇರುತ್ತೆ ಅದನ್ನ ನಾನು ನೋಡಿಕೊಂಡು ಅಥವಾ ಓದ್ಕೊಂಡು ತಿಳ್ಕೊಬೋದು ನೆಕ್ಸ್ಟ್ ಈ ಸೆಲ್ಫಿ ಸ್ಟಿಕ್ ನ ತಗೊಳ್ತೀನಿ ನೀವು ಇಲ್ಲಿ ನೋಡ್ತಾ ಇರಬಹುದು ಸೆಲ್ಫಿ ಸ್ಟಿಕ್ ಹೇಗಿದೆ ಅಂತ ಈ ಒಂದು ಪ್ರೈಸ್ ಗೆ ತಕ್ಕ ಹಾಗೆ ಕ್ವಾಲಿಟಿ ಚೆನ್ನಾಗಿದೆ ನೆಕ್ಸ್ಟ್ ಈ ಒಂದು ಸೆಲ್ಫಿ ಸ್ಟಿಕ್ ಟ್ರಿಪೆಡ್ ನ ನಾನು ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊತೀನಿ ಎಕ್ಸ್ಟೆಂಡ್ ಮಾಡ್ಕೊಂಡು ಈ ಒಂದು ಸೆಲ್ಫಿ ಸ್ಟಿಕ್ ಟ್ರಿಪೆಡ್ ನ ಟೇಬಲ್ ಮಾಡ್ಕೋದ್ರೆ ಟೇಬಲ್ ಮೇಲೆ ಮಾಡ್ಕೋದ್ರೆ ಈ ರೀತಿ ಎಷ್ಟು ಉದ್ದ ಇದೆ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು ನೆಕ್ಸ್ಟ್ ಈ ಒಂದು ಸೆಲ್ಫಿ ಸ್ಟಿಕ್ ಟ್ರಿಪೆಡ್ ನಲ್ಲೇ ಒಂದು ರಿಮೋಟ್ ನ ಕೊಟ್ಟಿರ್ತಾರೆ ನೀವು ನೋಡ್ತಾ ಇರಬಹುದು ಆ ರಿಮೋಟ್ ನ ಈ ರೀತಿ ತಗೊಬೇಕು ನೆಕ್ಸ್ಟ್ ಈ ಒಂದು ರಿಮೋಟ್ ಅನ್ನು ಆನ್ ಮಾಡೋದು ಹೇಗೆ ಅಂತಂದ್ರೆ ಈ ರಿಮೋಟ್ ಅಲ್ಲಿ ಒಂದು ಬಟನ್ ಇರುತ್ತೆ ಆ ಬಟನ್ ಈ ರೀತಿ 3 ಸೆಕೆಂಡ್ ಅಥವಾ ಒಂದು 2 ಸೆಕೆಂಡ್ ಈ ರೀತಿ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಬೇಕು ಇಟ್ಕೊಂಡು ಆನ್ ಆದಾಗ ಈ ರೀತಿ ಒಂದು ಎಲ್ಇಡಿ ಲೈಟ್ ಬ್ಲಿಂಕ್ ಆಗುತ್ತೆ ಈಗ ನನ್ನ ಒಂದು ಫೋನ್ ಅಲ್ಲಿ ನಾನು ಬ್ಲೂಟೂತ್ ಆನ್ ಮಾಡ್ಕೋತೀನಿ ಆನ್ ಮಾಡ್ಕೊಂಡಾಗ ಇಲ್ಲಿ ಸೆಲ್ಫಿ ಅಂತ ಬರುತ್ತೆ ಅದಕ್ಕೆ ನಾನು ಈ ರೀತಿ ಕನೆಕ್ಟ್ ಮಾಡ್ಕೋತೀನಿ ಕನೆಕ್ಟ್ ಮಾಡ್ಕೊಂಡಾದ್ಮೇಲೆ ರಿಮೋಟ್ ಮತ್ತೆ ಫೋನ್ ನಾನು ಸೈಡ್ ಇಟ್ಕೋತೀನಿ ಸೈಡ್ ಇಟ್ಕೊಂಡು ಇಲ್ಲಿ ಸೆಲ್ಫಿ ಸ್ಟಿಕ್ ಟ್ರಿಪೆಡ್ ನ ತಗೋತೀನಿ ತಗೊಂಡು ಇಲ್ಲಿ ಟ್ರೈಪ್ಯಾಡ್ ತರ ಯೂಸ್ ಮಾಡೋಕ್ಕೋಸ್ಕರ ಇಲ್ಲಿ ಈ ರೀತಿ ಓಪನ್ ಮಾಡ್ಕೋತೀನಿ ಈ ರೀತಿ ಓಪನ್ ಮಾಡ್ಕೊಂಡಾಗ ಈ ರೀತಿ 3 ಸ್ಟಿಕ್ ಬರುತ್ತೆ ಆ 3 ಸ್ಟಿಕ್ ನ ಓಪನ್ ಮಾಡ್ಕೊಂಡು ಈ ರೀತಿ ಟೇಬಲ್ ಮಾಡಿಕೊಂಡು ನಾವು ವಿಡಿಯೋನ ಮಾಡ್ಕೊಬಹುದು ನೆಕ್ಸ್ಟ್ ಈ ಸೆಲ್ಫಿ ಸ್ಟಿಕ್ ಟ್ರೈಪ್ಯಾಡ್ ಗೆ ನಾನು ಒಂದು ಫೋನ್ ಹಾಕೋತೀನಿ ಈ ಒಂದು ಸೆಲ್ಫಿ ಸ್ಟಿಕ್ ನ ನಾನು ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೋತೀನಿ ಎಕ್ಸ್ಟೆಂಡ್ ಮಾಡ್ಕೊಂಡು ನಮ್ಮ ಒಂದು ಫೋನ್ ಬ್ಲೂಟೂತ್ ಗೆ ರಿಮೋಟ್ ನಾವು ಕನೆಕ್ಟ್ ಮಾಡ್ಕೊಂಡಿರ್ತೀವಲ್ವಾ ಈ ಫೋನಲ್ಲಿ ಕ್ಯಾಮ್ರಾಪನ್ನು ಓಪನ್ ಮಾಡಿಕೊಂಡು ರಿಮೋಟಲ್ಲಿ ಒಂದ್ಸಲಿ ಕ್ಲಿಕ್ ಮಾಡಿಕೊಂಡ್ರೆ ಫೋಟೋ ಕ್ಲಿಕ್ ಆಗುತ್ತೆ ರಿಮೋಟ್ ಏನಾದರೂ ಕಳೆದಾದರೆ ಅಥವಾ ಏನಾದರೂ ಕೆಟ್ಟಾದರೆ ನಮ್ಮ ಹತ್ರ ಏನಾದರೂ ಒಂದು ಸ್ಮಾರ್ಟ್ ವಾಚ್ ಇದ್ದರೆ ಸ್ಮಾರ್ಟ್ ವಾಚ್ನ ನಾವು ರಿಮೋಟ್ ರೀತಿ ಯೂಸ್ ಮಾಡ್ಬೋದು ಅಂದರೆ ಸ್ಮಾರ್ಟ್ ವಾಚ್ ಮುಖಾಂತರನೇ ನಾವು ಫೋಟೋ ತೆಗಿಬೋದು ಮತ್ತು ವಿಡಿಯೋ ಮಾಡ್ಬೋದು ಯಾವ ರೀತಿ ಅಂತಂದರೆ ಫೋನ್ಗೆ ನಮ್ಮ ಸ್ಮಾರ್ಟ್ ವಾಚ್ನ ಕನೆಕ್ಟ್ ಮಾಡ್ಕೊಬೇಕು ಕನೆಕ್ಟ್ ಮಾಡ್ಕೊಂಡಾದ್ಮೇಲೆ ಸ್ಮಾರ್ಟ್ ವಾಚಲ್ಲಿ ಈ ರೀತಿ ಇಲ್ಲಿ ಕ್ಯಾಮ್ರಾ ಆಪ್ಷನ್ ಇರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಇಲ್ಲಿ ಫೋಟೋ ಅಥವಾ ವಿಡಿಯೋನ ನಾವು ಕ್ಲಿಕ್ ಮಾಡ್ಬೋದು ನೀವೇನಾದರೂ ಈ ಸೆಲ್ಫಿ ಸ್ಟಿಕ್ ಟ್ರೈಪಾಯ್ಡ್ನ ನೀವು ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಲಿಂಕ್ನ ನಾನು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೊಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ